ದಾರಿ ತಪ್ಪಿದ ಮಕ್ಕಳು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ ಇದು ಇಡೀ ಯುವ ಜನತೆ ದಾರಿ ತಪ್ತಾ ಇದೆ ಅಂತ ಅಲ್ಲ ಯುವ ಜನತೆಯ ಕೆಲವೊಂದು ಭಾಗ ದಾರಿ ತಪ್ತಾ ಇದೆ ಅದಕ್ಕೆ ಏನು ಕಾರಣ ಅದನ್ನು ಯಾವ ರೀತಿ ತಡಿಬಹುದು ಇದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ಬನ್ನಿ ಚರ್ಚೆಯನ್ನು ಮುಂದುವರಿಸೋಣ ಓಕೆ ಡಾಕ್ಟರ್ ನೀವು ಸಾಕಷ್ಟು ಇವ ಇವಾಗಿನ ಯಂಗ್ ಜನ್ರೇಷನ್ನ ನೀವು ನೋಡ್ತಾ ಇರಬಹುದು ಅಂದರೆ ಒಂದು ಡ್ರಾಸ್ಟಿಕ್ ಚೇಂಜ್ ಅಂತಲೇ ಹೇಳ್ಬೋದು ಅದು ನೆಗೆಟಿವ್ ವೇ ಅಲ್ಲಿ ತುಂಬ ದೊಡ್ಡ ಬದಲಾವಣೆ ಆಗಿದೆ ಅವರ ಡೈಲಿ ಲೈಫಲ್ಲಿ ಅವರು ತಿಳ್ಕೊಳ್ಳುವಂತಹ ವಿಷಯಗಳಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದೆ ಅದು ಕೆಲವೊಂದು ಸಂದರ್ಭದಲ್ಲಿ ಸಾಕಷ್ಟು ತಪ್ಪುಗಳನ್ನು ಮಾಡೋದಕ್ಕೆ ಕಾರಣ ಆಗ್ತಾ ಇದೆ ಸೊ ಈ ಯಂಗರ್ ಜನರೇಷನ್ ಮೆಂಟಾಲಿಟಿ ಬಗ್ಗೆ ಏನಂತೀರಾ ಸುಮಾರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕಲ್ಲಿ ನಾನು ಇಂಗ್ಲೆಂಡ್ಗೆ ಹೋದೆ ಆವಾಗ ಹೋದಾಗ ನಾನು ನೋಡಿದ್ದು ಬದಲಾವಣೆಗಳು ಅಲ್ಲಿ ಇದ್ದಿದ್ದು ಅಲ್ಲಿಯ ಕಲ್ಚರ್ ಬಗ್ಗೆ ನೋಡಿದಾಗ ಹೇಳಿದ್ರಲ್ಲ ನೀವು ಸಣ್ಣ ಮಕ್ಕಳು ಅಥವಾ ಹೈಸ್ಕೂಲ್ ಸ್ಟೂಡೆಂಟ್ಸು ಡಾಕ್ಟ್ರ ಹತ್ರ ಹೋಗಿ ಮಾತಾಡಿದ್ದಾಗಲಿ ಅಥವಾ ಡ್ರಗ್ಸ್ ತೊಗೊಳೋದಾಗಲ್ಲ ಆಗಲಿ ಅಲ್ಲಿ ಸೊಸೈಟಿಲಿ ಅದು ಆಲ್ಮೋಸ್ಟ್ ಒಂಥರ ಇದು ನಡೀತಾ ಇದೆ ಕಾಮನ್ ಅನ್ನೋ ಥರ ಒಂದು ಪರಿಸ್ಥಿತಿ ಇತ್ತು ನನಗೆ ಅವಾಗ ಹೋದಾಗ ಕಲ್ಚರ್ ಶಾಕು ಫಸ್ಟು ನೋಡಿದಾಗ ಏನಿದು ಹಿಂಗೆ ನಡೀತಾ ಇದೆ ಅಂತ ಹಾಗೆಯೇ ಸ್ವಲ್ಪ ವರ್ಷ ಆದಮೇಲೆ ಇದು ಅಲ್ಲಿ ಸೊಸೈಟಿದಿಗೆ ಇದು ಸರಿ ಇದೆ ಅಥವಾ ನಡೀತಾ ಇರೋದು ಅಂತ ಒಪ್ಕೊಂಡ್ಬಿಡ್ತೀವಿ ಹಾಗೆ ಎರಡು ಸಾವಿರದ ಮೂರಲ್ಲಿ ವಾಪಸ್ ಬಂದೆ ನಾನು ಇಂಡಿಯಾಗೆ ಬೆಂಗಳೂರಿಗೆ ವಾಪಸ್ ಬಂದಾಗ ಬಂದಾಗ ನೋಡಿದಾಗ ನಾನು ಎಲ್ಲಿ ಬೆಂಗಳೂರಲ್ಲಿ ಇದ್ದೀನ ಅಥವಾ ಇಂಗ್ಲೆಂಡಲ್ಲೇ ಇದ್ದೀನ ಅಂತ ಯಾಕೆಂದರೆ ಆ ಒಂದು ಒಂಬತ್ತು ವರ್ಷ ಅಥವಾ ಎಂಟು ವರ್ಷದಲ್ಲಿ ಇದ್ದಿದ್ದು ವ್ಯತ್ಯಾಸಗಳು ಸಾಕಷ್ಟು ಆಗಿದ್ದೆ ನಮ್ಮ ಸಮಾಜದಲ್ಲಿ ಈಗ ನಿಮ್ಮ ಇದು ಕ್ಯಾಪ್ಸೂಲ್ ಪ್ರಕಾರನೇ ಈಗ ಪೋಷಕರ ಮೇಲೆ ಹಾಕಿದ್ರು ಸ್ವಲ್ಪ ಅದ್ರ ಬಗ್ಗೆ ಒಂಚೂರು ಒಂದೆರಡು ಹೇಳಬೇಕು ಏಕೆಂದರೆ ಬದಲಾವಣೆ ಆಗಲೇಬೇಕು ಆಗಲೇ ಪ್ರಾಧ್ಯಾಪಕರು ಹೇಳಿದ್ರು ಪ್ರ ಬದಲಾವಣೆ ಆಗದೆ ನಿಂತು ಬಿಟ್ಟರೆ ಅದು ಸರಿಯಲ್ಲ ಅದು ಎಲ್ಲ ಕಾರಣಕ್ಕೂ ಬದಲಾವಣೆ ಆಗದೇನೇ ಒಂದು ಪರ್ಮನೆಂಟ್ ಅದೊಂದು ಚೇಂಜ್ ಅಂತ ನಾವು ಹೇಳೋದು ಈ ಬದಲಾವಣೆಗಳು ಆಗೋ ವೇಗ ಇದೆಯಲ್ಲ ಅದು ನಮ್ಮ ಸಿಟಿ ನಮ್ಮ ನಗರದಲ್ಲಿ ಅದು ಬಹಳ ವೇಗವಾಗಿ ಹೋಗ್ಬಿಟ್ಟಿದೆ ಯಾಕೆ ಯಾಕೆ ಆ ರೀತಿ ಅಂದ್ರೆ ಸಡನ್ ಚೇಂಜಸ್ ಸಾಕಷ್ಟು ದೀರ್ಘಕಾಲನೂ ತಗೊಂಡಿಲ್ಲ ನಾವು ನೋಡಿದ್ರೆ ಅಂತಹ ಬದಲಾವಣೆಗಳೇನು ಕಾಣಲಿಲ್ಲ ಆದರೆ ಈ ತೊಂಬತ್ತರ ನಂತರದ ದಶಕ ಏನಿದೆ ಸಾಕಷ್ಟು ಬದಲಾವಣೆಗಳಾಗ ಅದು ಯುವಜನರ ಮನಸ್ಸಿನ ಒಂದು ಸ್ಥಿಮಿತತೆ ಏನಿದೆ ಅದರಲ್ಲಿ ಸಾಕಷ್ಟು ಬದಲಾವಣೆ ಹೌದು ಈಗ ಮೊದಲನೇದಾಗಿ ವಿದ್ಯಾರ್ಥಿಗಳಾಗಲಿ ಅಥವಾ ಯುವಜನತೆಗಾಗಲಿ ಅವರು ಸಾಕಷ್ಟು ನಾವೇ ಹೇಳೋದು ವಲ್ನರಬಲ್ ಅಂತ ಅಂದರೆ ಅವರ ಮನಸ್ಸು ಸಾಕು ಬಹಳ ಬೇಗ ಈಗ ಒಂಥರ ಏನು ಹೇಳ್ತೀವಿ ಈ ರಬ್ಬರ್ ಸ್ಟ್ಯಾಂಪ್ ಅಂತ ಹಾಕ್ತನಕ ಅದೊಂದು ಚೂರು ಅದು ಮೆತ್ತಗಿರುತ್ತೆ ಅದು ಹಾಕಿದಾಗ ಅದು ಸರಿಯಾಗಿ ಅದು ಇಂಪ್ರಿಂಟ್ ಅಂತ ಆಗೋದು ಈಗ ಅವರಲ್ಲಿ ಏನಾಗುತ್ತೆ ಎಲ್ಲ ರೀತಿಯ ಒಂದು ಕುತೂಹಲ ಅನ್ನೋದು ಇರುತ್ತೆ ಇವತ್ತಿನ ದಿವಸ ಬೇರೆ ಎಲ್ಲೋ ನೀವು ಟಿ ವಿಲಿ ನೋಡ್ಬಿಟ್ಟು ಅವ್ರು ಯಾವ ರೀತಿ ಜೀವನ ನಡೆಸ್ತಾ ಇದ್ರು ಅಮೆರಿಕ ಅಲ್ಲಿರ್ಬೋದು ಇಂಗ್ಲೆಂಡಲ್ಲಿರ್ಬೋದು ಅಥವಾ ಬೇರೆ ಯಾವುದೋ ಒಂದು ಪಾಶ್ಚಿಮಾತ್ಯ ದೇಶ ನೋಡಿದ್ರೆ ಈಗ ನಮ್ಗಳಿಗೆ ಏನು ದೇಶಗಳು ನೋಡಿದ್ರೆ ಎಲ್ಲ ಬರೀ ಕೆಟ್ಟದು ಅಂತ ದಯವಿಟ್ಟು ಅನ್ಕೋಬಾರ್ದು ಸಾಕಷ್ಟು ಒಳ್ಳೆದಿರುತ್ತೆ ಆದರೆ ನಮ್ಮ ಮನಸ್ಸು ಈಗ ಬಿಳಿ ಗೋಡೆ ಮೇಲೆ ಒಂದು ಕಪ್ ಚುಕ್ಕೆ ಇಟ್ಟರೆ ಯಾವುದ್ರ ಮೇಲೆ ಹೋಗುತ್ತೆ ಖಂಡಿತ ಕಪ್ ಚುಕ್ಕೆ ಮೇಲೆ ಅಲ್ವೇ ಅದೇ ರೀತಿನ ಸಮಾಜದಲ್ಲೂ ಅಷ್ಟೇ ನಮ್ಮಲ್ಲಿ ಏನಾಗುತ್ತೆ ಬೇರೆ ಯಾರೋ ಮಾಡ್ತಾ ಇದ್ದಾನೆ ಅಂತ ಈಗ ಸಾಕಷ್ಟು ಶ್ರೀಮಂತಿಕೆಯೂ ಬಂತು ನಮ್ಮ ಸಮಾಜದಲ್ಲಿ ಆ ಶ್ರೀಮಂತಿಕೆ ಬಂದಾಗ ಒಂದು ಸ್ಕೂ ಕ್ಲಾಸಲ್ಲೇ ಇದ್ರೂ ಇದ್ದವರು ಇಲ್ಲದೇ ಇದ್ದವರು ಅನ್ನೋದು ಒಂದು ಆಗುತ್ತೆ ಒಂದು ಡಿವಿಷನ್ ಆಗುತ್ತೆ ಅವರೆಲ್ಲ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ ನಾನು ಒಬ್ಬ ಸುಮ್ಮನೆ ಕೂತ್ಕೊಂಬಿಟ್ರೆ ಹೇಗೆ ನಾನು ಅವ್ರು ಮಾಡ್ತಾ ಇದ್ದಾರೆ ಅಂದಮೇಲೆ ನನಗೂ ಮಾಡಬೇಕು ಅಂತ ಅನ್ಸುತ್ತೆ ಅದು ದುಡ್ಡು ಹೇಗೆ ಬರುತ್ತೆ ಅನ್ನೋದು ಬೇರೆ ಪ್ರಶ್ನೆ ಅದು ಹೇಗಾದರೂ ಬಂದೇ ಬರುತ್ತೆ ಆದರೆ ಮನ ಮನಸ್ಸಿದೆಯಲ್ಲ ಅದು ಭಾಳ ಚಂಚಲತೆ ಅನ್ನೋದು ನಾವು ಸೆಕ್ಸ್ ಬಗ್ಗೆ ಮಾತಾಡಿದ್ವಿ ಆ್ಯಕ್ಚುಲಿ ನಮ್ಮ ಸೈಕಾಲಜಿ ಪ್ರಕಾರ ನಾವು ಹೇಳಿದ್ರೆ ಸಣ್ಣ ವಯಸ್ಸಿಂದನೂ ನಮ್ಮಲ್ಲಿ ಸೆಕ್ಸಲ್ಲಿ ಅನ್ನೋದನ್ನು ಅನ್ನೋದ್ರ ಬಗ್ಗೆ ಇಂಟ್ರೆಸ್ಟ್ ಅನ್ನೋದಿದ್ದೇ ಇರುತ್ತೆ ಅದು ಈಗ ಯಾವ ರೀತಿ ನಿದ್ರೆ ಅಥವಾ ಆಹಾರ ತೊಗೊಳ್ಳೋದು ಹಶು ಅನ್ನೋದಾಗುತ್ತೋ ಅದೇ ರೀತಿ ಸೆಕ್ಸ್ ಬಗ್ಗೆಯೂ ಒಂದು ಇಂಟ್ರೆಸ್ಟ್ ಅಂತ ಪ್ರೈಮರಿ ಡ್ರೈವ್ ಅಂತ ನಾವು ಹೇಳೋದು ಆದರೆ ಅದಕ್ಕೇನು ಅದು ವ್ಯಕ್ತಿ ಅದು ಹೊರಗಡೆ ಬರಬೇಕು ಬರೋದಕ್ಕೆ ನಾವು ಒಂದು ಸಾಕಷ್ಟು ಇತಿಮಿತಿ ಬೌಂಡ್ರೀಸ್ ಅಂತ ಏನು ಹೇಳ್ತೀವಿ ಅದನ್ನೆಲ್ಲ ಹಾಕಬೇಕು ಕೆಲವೊಮ್ಮೆ ಏನಾಗುತ್ತೆ ಆ ಬೌಂಡ್ರೀಸ್ ಅಂತ ಇಲ್ಲದೇ ಇದ್ದಾಗ ಆವಾಗ ಏನಾಗುತ್ತೆ ಅದು ಯಾವ ರೀತಿ ಬೇಕಾರ ಬರಬಹುದು ಸೊ ಈಗ ಆವಾಗಲೇ ನಮ್ಮ ಪೊಲೀಸ್ ಅಧಿಕಾರಿಗಳು ಅವರು ಹೇಳಿದ್ರು ಈಗ ರಾತ್ರಿ ತಂದೆ ತಾಯಂದರು ಮಲಗ್ದಾಗ ನೋಡೋದಾಗ್ಲಿ ಅಥವಾ ಇನ್ನೂ ಒಂದು ಹಂತದಲ್ಲಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ನೋಡೋದಾಗ್ಲಿ ಆವಾಗ ನನ್ನ ಇದು ವಿದ್ಯಾರ್ಥಿ ಜೀವನದಲ್ಲೇ ನೋಡಿದ್ರೆ ಈಗಲೂ ನಮಗೆ ಹೇಳ್ಕೊಟ್ಟಿದ್ ಪಾಠ ಹೇಳ್ಕೊಟ್ಟಿದ್ವಿ ನಮ್ಮ ಪ್ರಾಧ್ಯಾಪಕರ ಬಗ್ಗೆ ಎಲ್ಲರ ಹೆಸರುಗಳು ಗೊತ್ತಿದೆ ಅವರು ನೋಡಿದ್ರೆ ನಾವು ನಡ್ಕ್ತಾ ಇದ್ವಿ ಸಿ ಈಗ ಅದು ಬದಲಾವಣೆ ಆಗಿದ್ದೆ ಸೊ ಹಾಗಂತ ಒಂಥರ ಮನಸ್ಸಲ್ಲಿ ಏನಾಗುತ್ತೆ ಮಹಾ ನೋಡೋಣಂತೆ ಅದು ಮುಂದೆ ಹೋಗ್ಕೊಂಡು ಹೋಗೋದಕ್ಕೆ ಆ ಥರ ಆಗ್ಬಿಡುತ್ತೆ ಕುತೂಹಲ ಅನ್ನೋದು ಇದೆಯಲ್ಲ ಅದು ಅದು ಇವತ್ತಲ್ಲ ನಾವು ಚರ್ಚೆ ಇನ್ನು ವರ್ಷ ಆಗಲಿ ಇನ್ನೂ ಒಂದರ ಕುತೂಹಲ ಜಾಸ್ತಿ ಆಗುತ್ತೆ ಓಕೆ ರೇಖಾ ಡಿಸ್ಕಷನ್ಸ್ ನೋಡ್ತಾ ಇದ್ದೀರಾ ಅಂದ್ರೆ ಡಾಕ್ಟರ್ ಹೇಳಿದ್ದು ನೋಡಿದ್ರಿ ನಿಮ್ಮ ಪ್ರೊಫೆಸರ್ ಹೇಳ್ತಿರೋದು ನೋಡಿದ್ರಿ ಹಾಗೆ ಅಧಿಕ ನಿವೃತ್ತ ಪೊಲೀಸ್ ಅಧಿಕಾರಿ ಹೇಳಿದ್ದು ನೋಡಿದ್ರಿ ಸೊ ನಿಮ್ಗೆ ಏನ್ ಅನ್ಸುತ್ತೆ ಈಗಿನ ಜನರೇಷನ್ ನಿಮ್ಮ ನಿಮ್ಮ ಫ್ರೆಂಡ್ಸ್ನೆಲ್ಲ ನೋಡ್ತಿರ್ತೀರ ನೋಡ್ತಿರ್ತೀರಾ ಹಲವಾರು ಜನ ದಾರಿ ತಪ್ಪಿರೋದನ್ನು ನೋಡ್ತಿರ್ತೀರಾ ಏನು ಅನಿಸ್ತಾ ಇದೆ ಯಾಕೆ ಇಂತಹದೆಲ್ಲ ಜಾಸ್ತಿ ಆಗ್ತದೆ ಅಂತ ಅನಿಸ್ತದೆ ಇವಾಗ ನೀವು ನೋಡಿದ್ರಿ ನಮ್ಮ ಡಾಕ್ಟರ್ ಕೂಡ ಹೇಳ್ತಾ ಇದ್ರು ಜಸ್ಟ್ ಕಾಲೇಜಿಗೆ ಹೋಗೋ ಸ್ಕೂಲಿಗೆ ಹೋಗೋ ಅಂತಹ ಯೂನಿಫಾರ್ಮ್ ತೊಟ್ಟ ಹುಡುಗಿನೇ ಈ ಲೆವೆಲ್ಗೆ ತಪ್ಪದಾರಿ ಹಿಡಿಬೇಕಾದ್ರೆ ಏನು ಕಾರಣ ಅನಿಸುತ್ತೆ ಏನಂತಂತಂದರೆ ಈಗ ಸ್ಮೋಕ್ ಮಾಡೋದು ಹೇಗೆ ಸ್ಟೈಲ್ ಸ್ಟೈಲ್ ಆಗಿದೆ ಹಾಗೆ ಈ ಫ್ಯಾಷನ್ನು ಕೂಡ ಹಾಗಾಗಿದೆ ಫ್ಯಾಷನ್ ಈ ಥರ ಮಾಡಿದರೆ ಈ ಥರ ಇರುತ್ತೆ ಅನ್ನೋ ಜ್ಞಾನ ಅವರಿಗಿಲ್ಲ ಸೊ ಏನೋ ಕ್ಲಬ್ಗೆ ಹೋಗಬೇಕು ಕ್ಲಬ್ಬಲ್ಲಿ ಹೋದರೆ ಏನಾಗುತ್ತೆ ಅನ್ನೋದು ಅವರಿಗಿಲ್ಲ ಸೊ ಹೋಗಬೇಕು ಅಲ್ಲಿ ಎಂಜಾಯ್ ಮಾಡಬೇಕು ಆದರೆ ಆ ಟೈಮ್ನ ಮಿತಿ ಮೀರಿದ್ರೆ ಹಣ ಹುದ್ದುಗಳಿಗೆ ದಾರಿ ದಾರಿಯಾಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಾಗ ಗೊತ್ತಾಗ್ತಿಲ್ಲ ಸೊ ಈಗ ಬೇರೆ ದೇಶದಲ್ಲಿ ಬೇರೆ ದೇಶದರಿಂದ ಕಲ್ಚರ್ನ ನಮ್ಮ ದೇಶಕ್ಕೆ ಇದು ಮಾಡ್ಕೋಬೇಕು ಅಡಪ್ ಮಾಡ್ಕೋಬೇಕು ಅಂತಂದರೆ ಒಳ್ಳೇದನ್ನ ತೊಗೊಂಡ್ರೆ ಓಕೆ ಕೆಟ್ಟದಕ್ಕೆ ಬೇಗ ಆಕರ್ಷಣೆಗೆ ಒಳಗಾಗ್ತಾರೆ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ಜಡ್ಜ್ ಮಾಡೋಷ್ಟು ಕೆಪಾಸಿಟಿ ಆ ಒಂದು ಮೆಂಟಾಲಿಟಿ ಅವರಿಗಿರಲ್ಲ ಸೊ ಹೀಗಾಗಿ ಇವರು ಈ ಥರ ದಾರಿ ತಪ್ತಿದ್ದಾರೆ ಇದಕ್ಕೆಲ್ಲ ಸರಿಯಾದ ಗೈಡ್ ಕೊಡಬೇಕು ಇದೊಂದು ಸ್ವಲ್ಪ ಕಡಿಮೆ ಮಾಡಬೇಕು ಅಂತಂದರೆ ಒಂದು ಹೇಯ್ತು ಒಂದು ಎಂಟನೇ ತರಗತಿ ಓದಬೇಕಂದ್ರೆ ಮಕ್ಕಳಿಗೆ ಈ ಥರ ಇದ್ರೆ ಈ ಥರ ಆಗುತ್ತೆ ಈ ಥರ ಹೋದರೆ ಸೊ ಈ ಥರ ಒಳ್ಳೆ ಗೈಡು ಅವ್ರ ಮನಸ್ಸಿನಲ್ಲಿ ನಾವು ಕೊಡುವಂಥ ಗೈಡು ಹಾಗೆ ಉಳ್ಕೋಬೇಕು ಆ ಥರ ಗೈಡ್ ಆ ಥರ ಒಂದು ಇನ್ಫಾರ್ಮೇಶನ್ನ ಕೊಟ್ಟರೆ ಇದೊಂದು ಸ್ವಲ್ಪ ಕಡಿಮೆ ಮಾಡ್ಬೋದು ಇಂಥ ಮಕ್ಕಳು ದಾರಿ ತಪ್ಪೋದ್ರಲ್ಲೂ ಕಡಿಮೆ ಇರ್ತಾರೆ ಓಕೆ ಮಂಜುನಾಥ್ ಅವರೇ ನಿಮ್ಮ ವಿದ್ಯಾರ್ಥಿನಿ ಹೇಳಿದ್ದನ್ನು ಕೇಳಿಸ್ಕೊಂಡ್ರಿ ಅಂದ್ರೆ ಇನ್ಫಾರ್ಮೇಷನ್ಸ್ ಕೊಡೋದು ಒಳ್ಳೇದು ಅಂತ ನಾವು ಅಂದ್ಕೊಳ್ತೀವಿ ಬಟ್ ಈ ಇನ್ಫಾರ್ಮೇಷನ್ಸ್ ಎಲ್ಲ ತಿಳ್ಕೊಂಡು ಕೆಲವರು ದಾರಿ ಹಿಡಿತಿರೋದನ್ನು ನಾವು ನೋಡ್ತಾನೆ ಇದೀವಿ ಮಕ್ಕಳು ಇವಾಗ ಏನು ಪ್ರಮುಖವಾಗಿ ಹೇಳೋದು ಅಂದ್ರೆ ನಾವು ಸ್ವಚ್ಛಂದ ಬದುಕು ಬದುಕಬೇಕು ನಮಗೆ ಸ್ವಾತಂತ್ರ್ಯ ಕೊಡಿ ಅಂತ ಈ ಸ್ವಾತಂತ್ರ್ಯ ಅನ್ನೋದು ಇವತ್ತಿನ ಯುವಜನತೆಗೆ ಎಷ್ಟು ಮಿಸ್ ಮೆಸೇಜ್ ಕೊಡ್ತಾ ಇದೆ ಅಂತ ಅನಿಸ್ತಿದೆ ಸ್ವಾತಂತ್ರ್ಯದ ಕಲ್ಪನೆ ಬಹಳ ಒಂಥರ ಸಂಕೀರ್ಣವಾದ ವಿಷಯ ಅದು ಅದನ್ನ ಕೊಡಬೇಕೋ ಕೊಡಬಾರ್ದು ಅನ್ನೋದು ಡಿಬೇಟ್ ಡಿಬೇಟಬಲ್ ಕೊಟ್ರೆ ಎಷ್ಟು ಕೊಡಬೇಕು ಕೊಡದೇ ಇದ್ರೆ ಎಷ್ಟು ಕೊಡಬಾರ್ದು ಡಿಸೈಡ್ ಮಾಡೋದೇ ಕಷ್ಟ ತೀರಾ ನೀವು ರಿಸ್ಟ್ರಿಕ್ಟ್ ಮಾಡಕ್ ಹೋಗ್ತೀರಾ ಅವರು ಇನ್ನೂ ತೀರಾ ಕೆಟ್ಟೋಗ್ತಾರೆ ಅಥವಾ ತೀರಾ ಫ್ರೀ ಆಗಿ ಬಿಟ್ಬಿಡ್ತೀರಾ ಅದು ಅದು ಕಷ್ಟ ಆ ಬ್ಯಾಲೆನ್ಸ್ ಮಾಡೋದೇ ತುಂಬಾ ಕಷ್ಟ ಇದೆ ಅವಾಗ ಏನಾಗುತ್ತೆ ಅಂತಂದ್ರೆ ತುಂಬಾ ಫ್ರೆಂಡ್ಲಿಯಾಗಿ ಅವ್ರನ್ನ ಅಂದ್ರೆ ಗಮನಿಸಿ ಅಲ್ಲ ಕೆಲವೊಂದು ವಿಷಯದಲ್ಲಿ ಹೆಂಗಾಗತ್ತೆ ಅಂದ್ರೆ ತಂದೆ ತಾಯಿ ತೀರಾ ಫ್ರೆಂಡ್ಲಿ ಆಗಿ ನಿನ್ನ ಮಗ ಅಲ್ಲ ಗೆಳೆಯನ್ ರೀತಿ ನೋಡ್ಬೇಕಿನ ಮೇಲೆ ಯಾಕಂದ್ರೆ ಆ ಏಜ್ ನಿನಗ್ ಬಂದಿದೆ ಅಂದಾಗ್ಲೂ ಎಡವೋ ಸಾಧ್ಯತೆಗಳೇ ಜಾಸ್ತಿ ಇದೆಯಲ್ಲ ಇಲ್ಲ ತುಂಬಾ ಕಡಿಮೆ ಅನ್ಸುತ್ತೆ ಯಾಕಂದ್ರೆ ಈಗ ನೋಡಿ ಅಧಿಕಾರ ಯಾವಾಗ್ಲೂ ಪ್ರೀತಿಯಿಂದ ಹೇಳಿದಾಗ ಕೇಳ್ತಾರೆ ಎಲ್ಲರೂ ನೀವು ಅಧಿಕಾರ ಮಾಡು ಅಂದ್ರೆ ಮಾಡಲ್ಲ ಪ್ಲೀಸ್ ನೋಡಪ್ಪ ಹೀಗೆ ಮಾಡಿದ್ರೆ ಹೀಗಾಗುತ್ತೆ ಅನ್ ಆ ರೀತಿಯಲ್ಲಿ ಹೇಳಿದಾಗ ಖಂಡಿತ ಹೇಳ್ತಾರೆ ನಾವು ಏನಾಗಿದೆ ಇವತ್ತು ಎಲ್ಲ ಒತ್ತಡದ ತಂದೆ ತಾಯಿಗಳು ಯಾಕೆ ಈ ಥರ ಆಗ್ತಿದೆ ಮಕ್ಕಳು ದಾರಿ ತಪ್ತಿದ್ದಾರೆ ಅಂತ ಹೇಳ್ತೀನಿ ನೋಡಿ ನಮ್ಮ ಕಾಲದಲ್ಲೆಲ್ಲ ಯಾರೋ ಒಬ್ಬರು ಅಪ್ಪ ದುಡಿತಾಯಿದ್ರು ಮಗ ಮನೆಯಲ್ಲಿ ಅಮ್ಮ ಕೇರ್ ತಗೋತಾಯಿದ್ರು ಅಥವಾ ಮನೆ ಒಂದು ಜಾಯಿಂಟ್ ಫ್ಯಾಮಿಲಿ ಇರ್ತಾಯಿತ್ತು ಅಪ್ಪ ಅಮ್ಮ ಇಲ್ದ ಇಲ್ಲದೇ ಇದ್ರು ಯಾರೋ ಒಬ್ಬರು ದೊಡ್ಡವರು ಅದನ್ನು ಗೈಡ್ ಮಾಡೋದು ಎಲ್ಲ ಇರ್ತಾಯಿತ್ತು ಈಗೇನಾಗಿದೆ ಇಬ್ಬರು ದುಡಿಬೇಕು ಬೆಂಗಳೂರಂಥ ಜೀ ಇದರಲ್ಲಿ ಬದುಕಬೇಕಾದ್ರೆ ಇಬ್ಬರು ದುಡಿಬೇಕು ಇಬ್ಬರು ಹೊರಟಾಗ್ತಾರೆ ಈ ಮಗು ಒಂಟಿಯಾಗಿ ಇರೋಕ್ಕೆ ಶುರು ಆಗುತ್ತೆ ಒಂದೇ ಮಗು ಜೊತೆಗೆ ಅಣ್ಣ ತಮ್ದಿರು ಇಲ್ಲ ಇಲ್ಲ ಎಲ್ಲ ಈಗ ಪೇರೆಂಟು ಡಬಲ್ ಇನ್ಕಮ್ ಸಿಂಗಲ್ ಕಿಡ್ ಅಂತ ಸೊ ಡಿಂಗ್ಸ್ ಅಂತ ಶುರು ಆಗಿದೆ ಅದೀಗ ಆ ಮಗು ಒಂಟಿಯಾಗಿರೋದ್ರಿಂದ ತನಿಗೆ ಏನು ಏನಾದರೂ ಒಂದು ಬೇಕಲ್ಲ ಈಗ ಸೊ ಈ ಥರದ್ದು ಈಗ ಸೋಷಿಯಲ್ ವೆಬ್ಸೈಟ್ಸ್ಗಳು ಶುರು ಶುರುವಾಗಿದೆ ಫೇಸ್ಬುಕ್ ಆಗ್ಬೋದು ಇನ್ನೊಂದು ಆಗ್ಬೋದು ಮೇಲ್ಗಳಿರ್ಬೋದು ಇನ್ನೊಂದು ಇರ್ಬೋದು ಈ ಶುರು ಶುರುವಾಗುತ್ತೆ ಮಗುದು ಸ್ವಾತ ಏನಾಗುತ್ತೆ ಈ ಅಪ್ಪ ಅಮ್ಮದ ಒಂದು ಮಾರ್ಗದರ್ಶನ ತಪ್ಪೋಯ್ತು ಮಗುಗೆ ಮನೇಲಿ ದೊಡ್ಡವರ ಮಾರ್ಗದರ್ಶನ ತಪ್ಪೋಯ್ತು ಸ್ವಾತಂತ್ರ್ಯ ಅದು ಸಂಪೂರ್ಣವಾಗಿ ಇದು ಆ ಮಗುವಿನ ಮೇಲೆ ಪರಿಣಾಮ ಬೀರುತ್ತೆ ಅಂದರೆ ತಾನು ಒಂಟಿಯಾಗಿರೋದನ್ನ ಬಿ ಹೇಗೋ ಒಂದು ಫ್ರೆಂಡ್ಶಿಪ್ನ ಬೆಳೆಸ್ಕೊಳ್ಳೋಕೆ ಪ್ರಯತ್ನ ಮಾಡುತ್ತೆ ಆ ಹೋಗೋ ದಾರಿ ಎಂಥದ್ದು ಅದನ್ನು ಹೇಳುವಂಥ ಒಂದು ಪುರುಸತ್ತು ಇಲ್ಲ ಈಗ ತಂದೆ ತಾಯಿಗಳಿಗೆ ಯಾವ್ದು ಮಾಡಬೇಕು ಯಾವ್ದು ನೋಡಬೇಕು ಯಾವ ಥರ ನೀನು ಸರಿಯಾಗಿ ಹೋಗಬೇಕು ಅಂತ ಹೇಳೋದಕ್ಕೆ ಅಪ್ಪ ಅಮ್ಮದಿರಿಗೆ ಇಲ್ಲ ಆ ಪುರುಸತ್ತು ಮಾಡ್ಕೋಬೇಕು ಅವರು ಮಾಡಿಕೊಂಡು ಆ ಮಕ್ಕಳನ್ನ ಕೂತ್ಕೊಂಡು ಅವ್ರನ್ನ ಗೈಡ್ ಮಾಡಬೇಕು ಅಂದರೆ ನೋಡಿ ನಾನು ಹೇಳಿ ನಮ್ಮನ್ನೇ ಒಂದು ಇನ್ಸಿಡೆಂಟ್ ಹೇಳ್ಕೊಡ್ತೀನಿ ಸರಿ ಹೋದಲ್ಲ ಹುಡುಗಿ ಕ್ಲಾಸ್ ರೂಮಲ್ಲಿ ಎಸ್ ಎಮ್ ಎಸ್ ಮಾಡ್ತಾ ಇದ್ದಾಳೆ ಚಾಟ್ ಮಾಡ್ತಾ ಇದ್ದಾಳೆ ಸಿಹಿ ಹಾಕೊಂಬಿಟ್ಲು ತಕ್ಷಣ ಮೊ ಇದು ಒಂದು ಮೊ ಹಾಗೆ ಬ್ಯಾಟ್ರಿ ಕಿತ್ ಹಾಕ್ಬಿಟ್ಟು ತಂದು ಕೊಟ್ಟ್ಳು ನಮ್ಮ ಹತ್ರ ಸೇಮ್ ಮೊಬೈಲ್ ಇತ್ತು ನಾನು ಏನು ಮಾಡಿದೆ ನನ್ನ ಬ್ಯಾಟ್ರಿ ಹಾಕೊಂಡು ಚೆಕ್ ಮಾಡಿದೆ ಅವಳು ಚಾಟ್ ಮಾಡ್ತಿರೋದು ಹುಡುಗನ ಜೊತೆ ಅಂತ ಗೊತ್ತಾಯ್ತು ಕರ್ಸು ಕೂರಿಸ್ಕೊಂಡು ಹೇಳ್ತೀನಿ ನೋಡಮ್ಮ ನಿನ್ನ ಮುಂದೆ ಎರಡು ದಾರಿ ಇದೆ ಇವತ್ತು ನೀನು ಚಾಟ್ ಮಾಡ್ತೀಯಾ ಸಂತೋಷ ಅದು ಖುಷಿ ಕೊಡುತ್ತೆ ಈ ಕ್ಷಣ ಇನ್ನೊಂದು ದಾರಿ ಇದೆ ಕಷ್ಟಪಟ್ಟು ಓದು ಒಂದು ಒಳ್ಳೆ ಲೈಫ್ ಸಿಗುತ್ತೆ ಆಮೇಲೆ ಲೈಫ್ ಲಾಂಗ್ ಚೆನ್ನಾಗಿರ್ತೀಯ ಈ ಕೀರ್ ದಾರಿಗೆ ಹೋಗು ತುಂಬ ಇವಾಗ ಖುಷಿ ಸಂತೋಷ ಎಂಜಾಯ್ ಮಾಡ್ತೀಯ ಅವ್ನು ಸಿಗ್ತಾನೆ ಕ್ಲಬ್ ಹೋಗ್ತೀಯಾ ರೌಂಡ್ ಹಿಡಿತಾ ಇನ್ನೊಂದು ಮಾಡ್ತೀಯಾ ಆಮೇಲೆ ಏನೋ ಅನಾಹುತ ಆಗುತ್ತೆ ಲೈಫ್ ಲಾಂಗ್ ಸಫರ್ ಮಾಡ್ತೀಯಾ ಯಾವ್ದು ಬೇಕು ಚೂಸ್ ಮಾಡ್ಕೋ ಅಂತ ಭಾಳ ಆಗಿ ನಾಲ್ಕು ಜನ ಎಲ್ಲ ಲೆಕ್ಚರಸ್ ಕೂತ್ವ ಅವ್ರ ಅಪ್ಪ ಅಮ್ಮನ ಕರೆಸಿ ಫ್ರೆಂಡ್ಲಿಯಾಗಿ ಯಾವುದೇ ರೀತಿ ಹಾರ್ಷಾಗಿ ಅವರು ಮಾತಾಡಲಿಲ್ಲ ಆ ಹುಡುಗಿ ಹುಡುಗಲ್ ಯೂಸ್ ಇದ್ರ ಬಗ್ಗೆ ನಾವು ಮಾತಾಡಿದ್ವಿ ಇನ್ನೊಂದೇನಂದ್ರೆ ಇತ್ತೀಚಿನ ದಿನದಲ್ಲಿ ಡ್ರಗ್ ಅಡಿಕ್ಷನ್ ಜಾಸ್ತಿ ಆಗ್ತಾ ಇದೆ ಡ್ರಗ್ ಅಡಿಕ್ಷನ್ ಜಾಸ್ತಿ ಆಗ್ತಾ ಇದೆ ಇದ್ರ ಜೊತೆಗೆ ಒಂದ್ ರೀತಿ ಕ್ರೂಯಲ್ ಮೆಂಟಾಲಿಟಿ ಬೆಳೀತಾ ಇದೆ ಮಕ್ಕಳಲ್ಲಿ ಈ ಭಯೋತ್ಪಾದನೆ ಬಗ್ಗೆ ಏನಾದ್ರೂ ಬಂದ್ಬಿಡ್ತು ಅಂದ್ರೆ ನ್ಯೂಸ್ ಅದಕ್ಕೆ ಕೂತ್ಕೊಂಡು ನೋಡೋದೇ ಹೊರತು ಬೇರೆ ವಿಷಯಗಳ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಲ್ಲ ಈ ಕ್ರ್ಯುಯಾಲಿಟಿ ತೋರಿಸುವಂತಹ ಯಾವುದೇ ವಿಡಿಯೋಸ್ ಆದ್ರೂ ಮಕ್ಕಳನ್ನ ಬೇಗ ಅಟ್ರಾಕ್ಟ್ ಮಾಡ್ತಿದೆ ಜೊತೆಗೆ ಡ್ರಗ್ ಅಡಿಕ್ಷನ್ ಜಾಸ್ತಿ ಆಗ್ತಾ ಇದೆ ಯಾಕೆ ಈ ರೀತಿ ಆಗ್ತಿದೆ ಮೊದಲನೇದಾಗಿ ಸಮಾಜದಲ್ಲಿ ಸಿಗ್ತಾ ಇದೆ ಅದು ಅದು ಸಿಗ್ತಾ ಇದೆ ಜೊತೆಗೆ ಅದಕ್ಕೇನು ಹೆಚ್ಚು ಹಣವೂ ಆಗ್ತಾಯಿಲ್ಲ ಇವತ್ತಿನ ದಿವಸ ಆಮೇಲೆ ಈಗ ಎಲ್ಲ ರೀತಿಯೂ ಈಗ ಸಿನಿಮಾ ಇರ್ಬೋದು ಅಥವಾ ಅಕ್ಕಪಕ್ಕದಲ್ಲಿರೋ ಅಂಥ ದೊಡ್ಡವ್ರನ್ನ ನೋಡೋದಿರ್ಬೋದು ಕಲಿಯೋದಕ್ಕೆ ಇಲ್ಲ ಅವ್ರ ಸೀನಿಯರ್ಸೇ ತೊಗೊಳೋದ್ರ ಬಗ್ಗೆನೂ ಆಗಲಿ ಎಲ್ಲ ಒಂದು ಸತಿ ಪ್ರಯತ್ನ ಮಾಡ್ಬೋಣ ಈಗ ಇದು ಆಗ್ತಾ ಇದ್ದೀನಿ ದೊಡ್ಡವನ ಆಗೋದಕ್ಕಿಂತ ಮುಂಚೆ ಅಥವಾ ಸ್ಕೂಲು ಅಥವಾ ಕಾಲೇಜ್ ಬಿಡೋದಕ್ಕಿಂತ ಮುಂಚೆ ಎಲ್ಲ ಒಂದು ಸತಿ ಪ್ರಯತ್ನ ಮಾಡ್ಬಿಡಬೇಕು ಅನ್ನೋದು ಬೇಕಾದಷ್ಟು ಜನ ಇರ್ತಾರೆ ಅದು ಸೊ ಆ ಥರ ಒಂದು ಕಾತರ ಇದ್ದಾಗ ಆವಾಗಲೇ ನಾನು ಹೇಳಿದಂಗೆ ಆರ್ಥಿಕವಾಗಿ ಒಂದು ಸ್ವಲ್ಪ ದುಡ್ಡು ಅನ್ನೋದನ್ನು ಸಿಗುತ್ತೆ ಆಮೇಲೆ ಅದು ಈ ಥರ ಈ ಇದು ಸ ಡ್ರಗ್ಸ್ ಅಂಥದ್ದು ಹೇಳಿದಾಗ ಸುಮಾರು ಇದರಲ್ಲಿ ನಮ್ಮ ಸ್ಟೂಡೆಂಟ್ ಹೇಳಿದಂಗೆ ಅವ್ರು ಏನು ಮಾಡ್ತಾ ಇದ್ದಾರೆ ಅವ್ರಿಗೆ ಗೊತ್ತಾಗೋದಿಲ್ಲ ಈಗ ನಾವು ಹೇಳ್ತೀವಿ ಸ್ಮೋಕಿಂಗ್ ಅಂತಂದು ಮಾಡಿದಾಗ ನೆಕ್ಸ್ಟ್ ಸ್ಟೆಪ್ ಅದು ಗಾಂಜಾ ಅಥವಾ ಕೆನಬಿಸ್ ಅಂತ ಹೋಗ್ಬೋದು ಈಗ ಅದೇ ರೀತಿ ಬೇರೆ ಮಾತ್ರೆಗಳಾಗಲಿ ಅಥವಾ ಇನ್ನು ನೆಕ್ಸ್ಟ್ ಹೋದಾಗ ಅಂದರೆ ಮಕ್ಕಳು ಬರೀ ಗಾಂಜಾಗೆ ಮಾತ್ರ ಸೀಮಿತವಾಗಿಲ್ಲ ಕೆಲವೊಂದು ಮಾತ್ರೆಗಳ ಲಿಸ್ಟ್ ಕೂಡ ಇಟ್ಕೊಂಡಿರ್ತಾರೆ ಯಾವುದನ್ನ ಯೂಸ್ ಮಾಡಿದ್ರೆ ಅವರಿಗೆ ಮತ್ತೆ ತರಿಸಬಹುದು ಅಂತ ಹಾಗೇನೆ ಇದು ಏನು ಇಂಕ್ ಇದಿರುತ್ತಲ್ಲ ಅದು ಎರೇಸರ್ ಫ್ಲೂಯಿಡ್ ಇಂಥದ್ದೆಲ್ಲ ಅವ್ರಿಗೆ ಏನಾಗುತ್ತೆ ಅದರಲ್ಲಿ ಆ ಒಂದು ಕ್ಷಣಿಕವಾಗಿ ಸಿಗೋ ಒಂದು ಸುಖ ಇರ್ಬೋದು ಅಥವಾ ರಿಲೀಫ್ ಅಂತ ಇರ್ಬೋದು ಅದು ಸಿಕ್ಕಿದಾಗ ಅವ್ರಿಗೆ ಅದ್ರ ಬಗ್ಗೆ ಅರಿವು ಅಷ್ಟೊಂದು ಇರೋದಿಲ್ಲ ಯಾರೂ ಏನು ಪುಸ್ತಕ ತೆಗೆದು ಏನು ಓದೋದಿಲ್ಲ ಏನು ಮಾಡುತ್ತೆ ಅಂತ ಒಂದು ಸತಿ ಶುರು ಮಾಡಿದ್ರೆ ಅದು ಮ ಮನಸ್ ಮೇಲೆ ಆಗುವಂಥ ಪರಿಣಾಮ ನಮ್ಮ ಬ್ರೈನ್ ಮೇಲೆ ಸಾಕಷ್ಟು ಎಫೆಕ್ಟ್ ಆಗುತ್ತೆ ಅದು ಮತ್ತೆ ಮತ್ತೆ ತಗೋಬೇಕು ಅಂತ ಶುರುವಾಗುತ್ತೆ ಈಗ ನಿಮಗೂ ನಮಗೂ ಗೊತ್ತು ಇವತ್ತಿನ ದಿವಸ ಎಲ್ಲದಕ್ಕಿಂತ ಡ್ರಗ್ಸು ನಾವೆಲ್ಲರೂ ಅಡಿಕ್ಟ್ ಆಗಿರೋದು ಯಾವುದಕ್ಕೆ ಅಂದ್ಕೊಂಡಿದ್ದೀರಾ ಕೆಫಿನ್ ಗೊತ್ತಾಯ್ತು ಕಾಫಿ ಅಂತ ತೊಗೊಂಡಿವಲ್ಲ ಅದು ಎಲ್ರಿಗೂ ಗೊತ್ತು ಅದು ಬೆಳಗ್ಗೆ ಎದ್ದು ತಗೊಳ್ಲೇಬೇಕು ತಗೊಳ್ಳದೇ ಇದ್ರೆ ಎಷ್ಟೋ ಜನ ಕೈ ಕಾಲೇನ ಓಡಾಡೋದಿಲ್ಲ ಏನೂನು ಕೆಲಸ ಆಗೋದಿಲ್ಲ ಅಂತಾನೆ ನಿಮಗೆ ಹೇಳ್ತಾರೆ ಅದನ್ನು ಏನು ಅಡಿಕ್ಟ್ ಮಾಡುವಂತದ್ದೇನೆ ಆ ಸಬ್ಸ್ಟೆನ್ಸ್ ಹಾಗಂತ ಇನ್ನು ಬೇರೆ ಬೇರೆ ವಿಚಾರಕ್ಕೆ ಹೋದಾಗ ಗಾಂಜಾಗಲಿ ಇನ್ನು ಬೇರೆ ಹಲವು ಮಾತ್ರೆಗಳಾಗಲಿ ಅದು ಹೋದಾಗ ಅದು ಒಂದು ಸತಿ ಅಲ್ಲ ಎರಡು ಸತಿ ತಗೊಂಡು ನಿಲ್ಲಿಸಿದಾಗ ಏನಾಗುತ್ತೆ ನಮ್ಮ ದೇಹದಲ್ಲಿ ವಿಡ್ರಾವಲ್ ಫೀಚರ್ಸ್ ಅಂತ ಶುರು ಆಗ್ಬೋದು ಅದು ಆದಾಗ ನಡ್ಕ ಬರ್ಬೋದು ಇಲ್ವಾ ಕಾನ್ಸಂಟ್ರೇಟ್ ಮಾಡೋಕ್ಕಾಗದೇ ಇರ್ಬೋದು ಇಲ್ಲ ಅಪಾಸಿಟ್ಟು ಬರ್ಬೋದು ಅದನ್ನೆಲ್ಲ ನಿವಾರಣೆಗೋಸ್ಕರನೇ ಮತ್ತೆ ತಗೊಳೋಕ್ಕೆ ಶುರು ಮಾಡೋದು ಒಂದು ಸತಿ ಸೈಕಲ್ ಅಂತ ಶುರು ಆಗಿಬಿಟ್ರೆ ಅದೇನಾಗುತ್ತೆ ಹಾಗೆ ಹಂತ ಹಂತ ಹಂತವಾಗಿ ಬೆಳೀತಾ ಹೋಗುತ್ತೆ ಆಮೇಲೆ ಏನಾಗುತ್ತೆ ಅವರು ವಿದ್ಯಾಭ್ಯಾಸ ಇರ್ಬೋದು ಅಥವಾ ತಮ್ಮ ಸಂಬಂಧಿಕರ ಜೊತೆ ಮಾತಾಡೋದಿರ್ಬೋದು ಇರ್ಬೋದು ವಿದ್ಯ ಅದ್ರ ಬಗ್ಗೆ ಎಲ್ಲ ಗಮನವೇ ಇಲ್ಲ ಕೊನೆಗೆಲ್ಲ ಬರೀ ನೆಕ್ಸ್ಟು ಆ ಆ ಡ್ರಗ್ ಅಥವಾ ತಗೊಳ್ಳೋ ಹೊತ್ತಿಗೆ ಎಲ್ಲಿಂದ ಬರುತ್ತೆ ದುಡ್ಡು ಅದು ಯಾವ ರೀತಿ ತೊಗೋಬೇಕು ಅಂತ ಸೊ ಈ ಥರ ಒಂದು ಹಂತದಲ್ಲೇ ಹೋಗ್ಬಿಟ್ರೆ ಏನಾಗುತ್ತೆ ಅವ್ರಿಗೆ ಬೇರೆ ಇನ್ನೇನು ಲೋಕ ಅಥವಾ ಜೀವನ ಕಾಣೋದೇ ಇಲ್ಲ ಬರೀ ಅದು ಒಂದೇ ದೃಷ್ಟಿಯಲ್ಲಿ ಹೋದಾಗ ಏನಾಗುತ್ತೆ ಬೇರೆ ಇದು ಅವರು ಅದ್ರ ಬಗ್ಗೆ ಅರ್ಥನೂ ಮಾಡ್ಕೊಳ್ಳೋದಿಲ್ಲ ಬಾಳ ದೂರನೂ ಹೋಗ್ಬಿಟ್ಟಿರ್ತಾರೆ ಅದರಿಂದ ಹೊರಗೆ ಬರೋದಕ್ಕೂ ಸಾಕಷ್ಟು ಕಷ್ಟಪಡ್ತಾರೆ ಅವರ ಒಬ್ಬರೇ ಅಲ್ಲ ಅವ್ರ ಫ್ಯಾಮಿಲಿನೂ ಸಾಕಷ್ಟು ಸಫರ್ ಮಾಡ್ತಾರೆ ಓಕೆ ಇದ್ರ ಬಗ್ಗೆ ಇನ್ನಷ್ಟು ಚರ್ಚೆ ನಡೆಯುತ್ತೆ ಸೊ ವೀಕ್ಷಕರೇ ನಾವು ಇಡೀ ಯುವ ಜನತೆಯನ್ನು ದೂಷಿಸ್ತಾ ಇಲ್ಲ ಯುವ ಜನತೆಯಲ್ಲಿ ಕೆಲವೊಬ್ಬರು ಈ ರೀತಿ ದಾರಿ ಹಿಡಿತಿದ್ದಾರೆ ಅವರು ಆ ರೀತಿ ಹಿಡಿದೇ ಇರಲಿ ಅನ್ನೋದೇ ನಮ್ಮ ಆಶಯ ಇಡೀ ಭಾರತದಲ್ಲಿ ನಲವತ್ತಕ್ಕೂ ಹೆಚ್ಚು ಯುವ ಜನತೆಯನ್ನು ಹೊಂದಿರುವಂತಹ ಪಾಪ್ಯುಲೇಷನ್ ನಮ್ಮದು ಒಂದು ವೇಳೆ ಯುವ ಜನತೆ ಎಚ್ಚೆತ್ಕೊಂಡು ಸರಿಯಾದಂತಹ ದಾರಿಯಲ್ಲಿ ಹೋಗಿದ್ದೆ ಅದರಲ್ಲಿ ಭವ್ಯ ಭಾರತ ಅಂತ ನಾವೇನು ಕನಸು ಕಾಣ್ತಾ ಇದ್ದೀವಿ ಅದು ನಿಜವಾಗ್ಲೂ ನನಸಾಗುವಂತಹ ಸಮಯ ತುಂಬಾ ದೂರ ಇರೋದಿಲ್ಲ ಇದ್ರ ಬಗ್ಗೆ ಇನ್ನಷ್ಟು ಚರ್ಚೆ ಇದೆ ಅದಕ್ಕೂ ಮುಂಚೆ ಒಂದು ಚಿಕ್ ಬ್ರೇಕ್